ಕೇಳಿದ ಗಮ್ಮತ್. ಸುಪ್ರೀಂ ಸೂರ್ಯ ರಿಫೈನ್ ಅಂಡ್ ಕೋಕೋನಟ್ ಆಯಿಲ್ ಪ್ರೆಸೆಂಟ್ಸ್ ಅಟ್ಟಿರದ ಗಮ್ಮತ್ಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದ ಸ್ವಾಗತವನ್ನು ಕೊರ್ತಾ ನನ್ನ ಹೆಸರು ಪ್ರಸನ್ನ ಅಂತ. ಇವತ್ತಿನ ಅಟ್ಟಿರದ ಗಮ್ಮತ್ತಿನ ಈ ಒಂದು ಎಪಿಸೋಡ್ ಅಲ್ಲಿ ಒಂದು ಹೊಸ ಅಡುಗೆಯನ್ನ ನೀವು ಕಲಿತೀರಾ, ನಾನ್ ತಿಂತೀನಿ, ಹಾಗೆ ನಿಮ್ಮನ್ನ ಎಂಟರ್ಟೈನ್ ಮಾಡೋದಕ್ಕೆ ಜೊತೆಗೆ ಅಡುಗೆಯನ್ನ ಕಲಿಸೋದಕ್ಕೆ ಇವತ್ತು ಬರ್ತಾ ಇರುವಂತ ಒಬ್ಬ ಕಲಾವಿದ ಯಾರು ಅಂತ ಹೇಳಿದ್ರೆ, ಬಹುಶಃ ಟ್ಯಾಲೆಂಟ್ ಅನ್ನೋದು ಒಂದು ಹಿಮಾಲಯ ಪರ್ವತ ಅಂತ ನಾವು ನೀವು ಅಂದ್ಕೊಂಡ್ರೆ, ಆ ಹಿಮಾಲಯ ಪರ್ವತ ನಮ್ಮ ಕರಾವಳಿ ಕರ್ನಾಟಕ ಕಂಡಂತ ಒಬ್ಬ ಅದ್ವಿತೀಯ ಕಲಾವಿದ. ಕಳೆದ 35 ವರ್ಷಗಳಿಂದ ರಂಗಭೂಮಿ ಸಿನಿಮಾದಲ್ಲಿ ಅಭಿನಯಿಸ್ತಾ ಇರೋರು, ಮಾತ್ರ ಅಲ್ಲ 7,000ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿದಂತ ಕಲಾವಿದ, 2,000ಕ್ಕೂ ಹೆಚ್ಚು ಹಾಡುಗಳನ್ನ ಬರೆದಿದ್ದಾರೆ, ರಂಗಗೀತೆಗಳನ್ನ ಬರೆದಿದ್ದಾರೆ, ಸಾಕಷ್ಟು ಟಿವಿ ಶೋಸ್ಗಳಲ್ಲಿ ಕೂಡ ತಾವರನ್ನ ಕಂಡಿರಬಹುದು. ಅಂತಹ ಒಬ್ಬ ಅದ್ವಿತೀಯ ಕಲಾವಿದ ಇವತ್ತು ನಮ್ಮ ತುಳುನಾಡಿನ ಮಣ್ಣಿನ ಮಗ. ಯಾರು ಅಂದ್ರೆ ಅಟಿಲ್ದ ಗಮ್ಮತ್ತಿನ ಈ ವಾರದ ಎಪಿಸೋಡ್ ಅಲ್ಲಿರುವಂತಹ ದಿನೇಶ್ ಅತ್ತವರ್ ಹಾಗೆ ಸುಮಂಗಲಾ ದಿನೇಶ್ ಅವರಿಗೆ ಎಲ್ಲ ವೀಕ್ಷಕರ ಪರವಾಗಿ ಪ್ರೀತಿಯ ಸ್ವಾಗತ. ಸರ್, ನೀವು ಮನೆಯಲ್ಲಿ ಅಡುಗೆ ಎಲ್ಲ ಮಾಡ್ತೀರಾ? ಯಾವಾಗಲೂ ಸೊ ಬಹುಶಃ ನಿಮಗೆ ಬಿಡುವು ಯಾವಾಗ ಆಗುತ್ತೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ ಅಂತ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಅಷ್ಟು ಬ್ಯುಸಿ ಆಗಿರ್ತೀರಾ ನಿಮ್ಮ ಒಂದು ಕೆರಿಯರ್ ಅಲ್ಲಿ. ನಮ್ಮ ಇವತ್ತಿನ ಒಂದು ಎಪಿಸೋಡ್ ಅಲ್ಲಿ ಒಂದು ವೆರಿ ವೆರಿ ಸ್ಪೆಷಲ್ ಡಿಶ್ ಅನ್ನ ನಮಗೋಸ್ಕರ ದಿನೇಶ್ ಅತ್ತವರ್ ಅವರು ಹಾಗೆ ಮಿಸಸ್ ದಿನೇಶ್ ಅತ್ತವರ್ ಅವರು ನಮ್ಗೆ ಹೇಳಿಕೊಳ್ಳಿಕ್ಕಿದ್ದಾರೆ. ಅದಕ್ಕೂ ಮುಂಚೆ ದಿನೇಶ್ ಅತ್ತವರ್ ಅವರ ಪರ್ಫಾರ್ಮೆನ್ಸ್ ಅನ್ನ ಸಿನಿಮಾ ಇರಬಹುದು, ನಾಟಕ ಇರಬಹುದು, ಅಥವಾ ಬೇರೆ ಬೇರೆ ಸ್ಟೇಜ್ ಶೋಸ್ ಗಳಲ್ಲಿ ತಾವೆಲ್ಲ ಕಂಡಿದ್ದೀರಾ, ಆದ್ರೆ ಅವರೊಬ್ಬ ಗಾಯಕ ಅಂತ ಹೇಳೋದು ಹೆಚ್ಚಿನವರಿಗೆ ಗೊತ್ತಿರ್ಲಿಕ್ಕಿಲ್ಲ. ಸಾಕಷ್ಟು ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಸೊ ದಿನೇಶ್ ಅತ್ತವರವರ ಕಂಠಸಿರಿಯಲ್ಲಿ ಒಂದು ಹಾಡಿನ ಮೂಲಕ ಇವತ್ತಿನ ಎಪಿಸೋಡ್ ಅನ್ನ ನಾವು ಸ್ಟಾರ್ಟ್ ಮಾಡ್ಲಿಕ್ಕಿದ್ದೇವೆ. ಸೊ ಯಾವ ಹಾಡಿನೊಂದಿಗೆ ಸ್ಟಾರ್ಟ್ ಮಾಡ್ತೀರಾ ಸರ್? ಸದ್ಯದಲ್ಲೇ ಸೆರೆ ಕಾಣಲಿರುವ ಒಂದು ನಮ್ಮ ಕುಡ್ಲ ಅಂತ ತುಳು ಚಲನಚಿತ್ರದಲ್ಲಿ ನನಗೆ 2 ಹಾಡು ಬರೀಲಿಕ್ಕೆ ಅವಕಾಶ ಸಿಕ್ಕಿದೆ. ಆ ಹಾಡನ್ನು ಚಲನಚಿತ್ರದಲ್ಲಿ ಬೇರೆಯವರು ಹಾಡಿದ್ದಾರೆ, ಬಟ್ ನಾನು ಈ ಕಾರ್ಯಕ್ರಮದಲ್ಲಿ ಹಾಡ್ತೇನೆ. ನಮ್ಮ ಪಂತಿನ ಜಮಿನಿ ವಾಸ್ತವ ಜನ್ಮ ಕರ್ಮದ ವಿಷಯ ವಿಸ್ಮಯ ಯಾನು ಎನ್ನ ಎನರ್ಜಿ ಹಿಂತಿ ಈ ಸುಳ್ಳು ಪರದಾಟ ಏಪ ಮುಟ್ಟ ಉಂಡು ನಿನಡ ಈ ಎಂಟು ಪುರುಂಬಾಟ ಕಷ್ಟ ಸುಖದ ಪೊಲಿಕೇನೆ ಈ ಜೀವನ ನಮ್ಮ ಕಂಪಿನ ಒಂದು ಭ್ರಮೆನೆ ವಾ